ನಿಂತ್ಕೊಳ್ಳಯ್ಯ. ಯೋ ಏನ ಅಂದೆ? ಏಯ್ ಏನಯ್ಯ ಅಂದೆ ನೀನ್ ಅವಾಗ? ಏನಿಲ್ಲ, ಹಂಗ್ ಬಾ ದಾರಿಗ. ಅಲ್ಲ ಲಾರಿ ಅವನೇನಾದ್ರೂ ನನ್ ಕೈಗ್ ಸಿಗ್ಬೇಕು. ಅವನ್ನ ಸಿಗ್ದು ತೋರಣ ಕಟ್ಬಿಡ್ತೀವ ಅವನ್ನ. ಕರೆಕ್ಟ್, ಅದೇ ಹೇಳಕ್ ಬಂದಿದ್ ನಾನು. ಇದನ್ನೇ ಒಂದ್ 15 ಸಲ ಹೇಳಿದ್ಯಾ ನೀನು? ಆದ್ರೂ ಆ ಲಾರಿ ಡ್ರೈವರ್ ಏನಾಗ ಅಗಸ್ತ್ಯ ಅಮ್ಮ ಅಂತ ಕೂಗ್ದಂಗಾಯ್ತು. ಏನಾಯ್ತಪ್ಪ? ಮಾತಾಡ್ಬೇಕಾದ್ರೆ ಮಧ್ಯ ಬರಬಾರ್ದಂತ ಗೊತ್ತಾಗಲ್ವಾ? ಏಯ್ ಏಯ್, ಮಾಮ ಹತ್ರ ಈಗೆಲ್ಲ ಮಾತಾಡ್ಬೇಡ, ಸರಿಗಿರಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಬೈ ಕಾವೇರಿ. ಕಾವೇರಿ ಗಿವೇರಿ ಅಂದ್ರೆ ಚೆನ್ನಾಗಿರಲ್ಲ. ಆಯ್ತು ದುರುಗಿ. ಹಾ ತಗೋ, ನಿನಗೋಸ್ಕರ ಬಾದಾಮಿ ಹಾಲು ಮಾಡ್ಕೊಂಡು ಬಂದಿದ್ದೀನಿ. ನಿಜ ಹೇಳು, ಹಾಲಲ್ಲಿ ಏನ್ ಮಿಕ್ಸ್ ಮಾಡಿದ್ಯಾ? ಅಯ್ಯ ಅದಕ್ಕೇನ್ ಮಿಕ್ಸ್ ಮಾಡ್ಲಿ, ಬಾದಾಮ್ ಪೌಡರ್ ಅಷ್ಟೇ. ಇದ್ರಲ್ಲಿ ಬಾದಾಮ್ ಪೌಡರ್ ಹಾಕಿದ್ಯಾ? ಇದ್ರಲ್ಲಿ ಪ್ರೀತಿನೂ ಬೆರೆಸಿದ್ಯಾ? ನಾನು ಒಬ್ಳೆ ಕುಡ್ದ್ರೆ ನಿಂಗ್ ಬೇಜಾರಾಗುತ್ತಲ್ವಾ? ಇಲ್ಲ ಇಲ್ಲ, ನೀನ್ ಕುಡಿ. ನನಗ್ ಬೇಜಾರಾಗುತ್ತೆ, ನೀನು ಕುಡಿ. ಏ ನನಗೆ ಹಾಲು ಅಂದ್ರೆ ಊಟ ಎಲ್ಲ ತೊಳ್ಸುತ್ತೆ, ನಂಗೆ ಹಾಲು ಇಷ್ಟ ಆಗಲ್ಲ, ನೀನ್ ಕುಡಿ. ಇದನ್ನ ಮೂಸಿದ್ರೆ ಬಾದಾಮಿ ಪೌಡರ್ ವಾಸನೆ ಬರ್ತಾ ಇಲ್ಲ, ಚಿಲ್ಲಿ ಪೌಡರ್ ವಾಸನೆ ಬರ್ತಾ ಇದೆ. ಅಯ್ಯೋ ದುರ್ಗಿ, ಹಾಗೆಲ್ಲ ಏನು ಇಲ್ಲ, ಒಂದೇ ಸಲ ಘಟ ಘಟ ಅಂತ ಕುಡಿದು ಬಿಡು, ನಿನ್ ಸುಸ್ತೆಲ್ಲ ದೂರ ಹೊರಟೋಗುತ್ತೆ. ಹಾಗಾದ್ರೆ ಇದಕ್ಕೆ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿಲ್ಲ ಅಲ್ವಾ? ಇಲ್ಲಪ್ಪ. ಸರಿ ಆಗಿದ್ರೆ ನೀನೆ ಕುಡ್ದು ತೋರಿಸ್ಬಿಡು. ಚೂರು ಬೇಡ, ನೀನ್ ಕುಡಿ ಚೂರು ಬೇಡ. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು, ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಳೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು, ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಳೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಗ್ರೀಸ್ಮಿ, ನನ್ನ ಬಾಳಿನ ರೇಸ್ಮಿ, ಸೂರ್ಯ ಕಿರಣಗಳ ರಶ್ಮಿ. ಹೆಂಗೆ ಹೆಂಗೆ ನಾನು ಗ್ರೀಸು, ನನ್ನ ನೋಡಕ್ಕೆ ಅಂತವಾ ನೀನು ಸೈಲ್ ತನಕ ಬರಲೇ ಇಲ್ಲ? ನೀ ಬತಿಯ ಅಂತ ಏಟ್ ಕಾಯ್ತಾ ಇದ್ದೆ ಗೊತ್ತಾ, ಬರಲೇ ಇಲ್ಲ. ಸೊ ತುಂಬ ಬೇಜಾರು ಮಾಡ್ಕೊಬಿಟ್ಟೆ ನಾನು. ನೀನು ನೋಡಿದೆ ನೋಡಿದೆ ನಂಗೆ ಎಷ್ಟು ಬೇಜಾರಾಗಿತ್ತಂದ್ರೆ, ನನಗೆ ಸರಿಯಾಗಿ ಅನ್ನ ನೀರು ಕೂಡ ತಿನ್ನಲಿಲ್ಲ ನಾನು. ನೋಡು ಸೇಟೆಲ್ಲ ಎಷ್ಟು ಲೂಸ್ ಲೂಸ್ ಆಗ್ಬಿಟ್ಟವೆ, ಸಣ್ಣ ಆಗ್ಬಿಟ್ಟಿವ್ನಿ ಗೊತ್ತೇ ಗ್ರೀಸು. ಈಸಿಯ ಏನು ಅಂದರೆ ನಿಂತ್ಕೋ ಅಂದೆ ಅಲ್ವಾ, ಒಳಗೆ ಯಾಕೆ ಬರ್ತಿದ್ಯಾ? ಇದೇನವ ಗ್ರೀಸು ಹಿಂಗಂತಿದೆಯೇ? ನಾನು ನಿನ್ ಗಂಡ ಕಣವ ಅಳಿಯ, ಮಾವನ ಮನೆಗೆ ಬರಕಿಲ್ವೇ? ನೀ ಸುಮ್ಕೇರವ, ನೀನ್ ಈ ಮನೆ ಅಳಿಯ ಆಗಿದ್ರೆ ತಾನೆ ನಿನ್ ಮಾವನ ಮನೆ ಬರಕ್ ಸಾಧ್ಯ? ಏನ್ ಹಾಗ ನೋಡ್ತಿದ್ಯಾ? ಮೊದ್ಲು ಕಟ್ಕೊಂಡಿರೋ ಹೆಂಡತಿ ಜೊತೆ ಸರಿಯಾಗಿ ಸಂಸಾರ ಮಾಡಕ್ ಕಲಿ, ಅವರಿಗೆ ಗೌರವ ಕೊಡೋದನ್ನ ಕಲ್ತ್ಕೋ.
ಊರಲ್ಲಿರೋ ಹೆಣ್ಮಕ್ಳು ನೋಡಿ ಜೊಲ್ ಸುರಿಸ್ಬೇಡ. ಗ್ರೀಷ್ಮಿ, ನೀಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಕಣವ್ವ. ನಾ ಎಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತದೆ. ನಾನೀಗ ಹಳೆ ರುದ್ರ ಅಲ್ಲ ಕಣವ್ವ, ತುಂಬ ಬದಲಾಗಿವ್ನಿ. ನಾನು ನಿನ್ನ ತಾಳಿ ಕಟ್ಟಿರೋ ಗಂಡ ಕಣವ್ವ. ನನಗೆ ನನ್ನ ಹೆಂಡ್ರನ್ನ ನೋಡದೆ ಇರೋಕ್ಕಾಗೋದಿಲ್ಲ. ಅದಕ್ಕೆ ಹೆಂಗನ ಮಾಡಿ ನಿನ್ನ ನೋಡಲೇಬೇಕು ಅಂತ ಬಂದಿವ್ನಿ. ಹಿಂಗೆಲ್ಲ ಮಾಡಬೇಡ ಕಣವ್ವ. ಹೆಂಡತಿನ ಬಾಯಿಗೆ ಬಂದಂಗೆ ಮಾತಾಡ್ತಿರೋದು ನೀನು. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿರಲ್ಲ. ಗೌರಿ ಶಂಕರ ಕೈಲಾಸದಲ್ಲಿ ಶಿವನ ಭಜನೆ ಮಾಡುತ್ತಾ ದಿನ ಕಳೆಯುವ ನಿಮಗೆ ಈ ತಾರಕಾಸುರನಿಗೆ ಅಪಮಾನ ಮಾಡುವಷ್ಟು ಸೊಕ್ಕೆ. ಬೆನ್ನು ಹಾಕಿ ಓಡುವ ಹೇಳಿ ಅಲ್ಲ ನಾನು, ಸೇನಾಧಿಪತಿ ಎಂದು ಕರೆಸಿಕೊಳ್ಳುವ ಈ ಬಾಲಕನ ಪ್ರಾಣ ತೆಗೆಯುವ ವೀರ. ಒಬ್ಬರನ್ನು ಉಳಿಸಬೇಡಿ, ನುಗ್ಗಿ, ಆಕ್ರಮಣ ಮಾಡಿ. ನಾರದರೆ, ಗೆಲುವು ನಮ್ಮದೇ ಎನ್ನುವ ಭರವಸೆಯಂತೂ ಇದೆ, ಆದರೆ ಯುದ್ಧವಿನ್ನು ಆರಂಭವಾಗಿದೆ ಅಷ್ಟೇ. ಸೋಲು ಗೆಲುವನ್ನು ನಿರ್ಧರಿಸಿ ಹೇಳಲು ಸಾಧ್ಯವಿಲ್ಲವಲ್ಲ ಮಾತೆ. ಆದರೆ ದೇವತೆಗಳು, ಗಣಗಳು, ನಮ್ಮ ಸೈನ್ಯವೆಲ್ಲ ಇದೇ ಆವೇಶದಲ್ಲಿ ಹೋರಾಡಿದರೆ ಗೆಲುವು ನಿಶ್ಚಿತ. ಕುಮಾರ ಯಾವ ಯಾವ ಆಯುಧಗಳನ್ನು ಬಳಸುತ್ತಿದ್ದಾನೆ ನಾರದರೆ? ಯಾವ ದಾಳಿಗೆ ಯಾವ ಶಸ್ತ್ರವನ್ನು ಪ್ರಯೋಗಿಸಬೇಕು ಎಂದು ಯೋಚಿಸಿ ನಡೆಯುತ್ತಿದ್ದಾನೆ ಅಲ್ಲವೇ? ಯುದ್ಧ ಮಾಡುವ ಭರದಲ್ಲಿ ಯಾವ ನಿಯಮಗಳನ್ನು ಮೀರುತ್ತಿಲ್ಲ ಅಲ್ಲವೇ? ಇಲ್ಲ ಇಲ್ಲ ಮಾತೆ, ನಿಯಮಕ್ಕೆ ಬದ್ಧನಾಗಿಯೇ ಹೋರಾಡುತ್ತಿದ್ದಾನೆ. ಅಯ್ಯೋ, ಅದೆಲ್ಲ ಯಾಕೆ ಹೇಳ್ತೀಯ? ನೀನು ಸಂಜೆ ಸಿಗು, ಒಂದು ಮ್ಯಾಟ್ರ. ಯಾರ್ದ ಗಾಡಿ ಇದು? ಸರ್ ಸರ್ ಸರ್, ಮಗು ಒಂದು ನಿಮಿಷ ಸರ್. ನಂದೇ ಸರ್, ನಂದೇ. ಯಾವ ಜಾಗದಲ್ಲಿ ಗಾಡಿ ಹಾಕಿದ್ಯಾ? ಇದು ಪಾರ್ಕಿಂಗ್ ಮಾಡೋ ಜಾಗನ ಇದು ಸರ್? ಅದು ನಾನು ಈಗ ಜಸ್ಟ್ ಬಂದೆ ಸರ್, ಪ್ಯಾಸೆಂಜರ್ ಇಳ್ಕೊಂಡೋದ್ರು. ನನ್ನ ಫೋನಲ್ಲಿ ಮಾತಾಡ್ತಾ ಎಷ್ಟೊತ್ತಿಗೆ ನೀವು ಬಂದ್ಬಿಟ್ರಿ ಸರ್? ಈಗ ತೆಗಿತೀನಿ ಸರ್, ಈಗ ತೆಗಿತೀನಿ. ನೋಡು, ಈ ಪಿಟೀಲ್ ಚೌಡಯ್ಯ ನಾನು ಅನ್ನೋದು ಕ್ವಿಟ್ ಮಾಡಬೇಡ. ನನಗೆ ಮೊದಲಿಂದ ಗೊತ್ತು, ಮೊದಲು ಫೈನ್ ಕಟ್ ₹500. 500? ಹಾಂ ಸರ್, ಈಗ ತಾನೇ ಗಾಡಿ ತೆಗಿತೀನಿ ಸರ್. ನನ್ನ ಹತ್ರ ಟೀ ಕುಡಿಯೋದಕ್ಕೂ ₹5 ಇಲ್ಲ.
ಹಾಗಾದ್ರೆ ಒಂದು ಕೆಲಸ ಮಾಡು, ಆಟೋನ ತೊಗೊಂಡು ಸ್ಟೇಷನ್ ಹತ್ರ ಹಾಕಿರ್ತೀನಿ, ಬಂದು ಫೈನ್ ಕಟ್ಬಿಟ್ಟು ತೊಗೊಂಡು ಹೋಗು. ಸರ್ 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 ಹಂಗೆಲ್ಲ ಹೇಳ್ಬಿಡಿ ಸರ್, ನಿಮ್ಮ ಕೈ ಮುಗಿತೀನಿ ಸರ್, ಬಡವ ಸರ್ ನಾನು. ಸರ್ಕಾರನ ಬಡತನದಲ್ಲಿ ಇದೆ ಕಣಯ್ಯ, ಫೈನ್ ಕಟ್ 500 ರೂಪಾಯಿ ಅಷ್ಟೇ, ಜಾಸ್ತಿ ಮಾತು ಬೇಡ. ಸರ್ 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 ಹಂಗೆಲ್ಲ ಹಂಗೆಲ್ಲ ಹೇಳ್ಕೊಬಿಡಿ ಸರ್, ದಯವಿಟ್ಟು ಕೈ ಮುಗಿತೀನಿ ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್ 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 ಬೇಡ ಸರ್, ಪ್ಲೀಸ್ ಸರ್. ಸರ್ ಆಗಲ್ಲ ಸರ್, ಸರ್ ಈಗ ತೆಗೆದ್ಬಿಡ್ತೀನಿ ಸರ್. ಸರ್ ದನ್ಮ ಕಮ್ಮಯ್ಯ ಆಗಿ ಸರ್. ಏನಾಯ್ತು? ಏಯ್ ಮೇಡಮ್ ನೋಡಿದ್ರ, ನಾನು ಹೇಳೋದು ಕೇಳವ ನೀವು. ಸರ್ ನಾನೇ ಸರ್ ಆಟೋ ಇಲ್ಲೇ ನಿಲ್ಸಿ ಅಂತ ಹೇಳಿದ್ದು, ಹೂ ಎಲ್ಲ ರೆಡಿ ಇತ್ತು, 1 ನಿಮಿಷ ಆಗತ್ತೆ ತರೋದಕ್ಕೆ ಅಂತ ಇಲ್ಲೇ ಇರೋದಕ್ಕೆ ಹೇಳಿದೆ. ನೋಡಮ್ಮ, ನೀವು ಪೊಲೀಸ್ನವ್ರ ಹತ್ರ ಈ ರೀತಿ ಎಲ್ಲ ಮಾತಾಡಬಾರ್ದು, ನೀವು ಪ್ಯಾಸೆಂಜರ್ಸ್ ಅಷ್ಟೇ, ಡ್ರೈವರ್ ಜ್ಞಾನ ಬೇಡವಾ? ಸರ್ ಇದ್ರಲ್ಲಿ ಇವ್ರೇನೋ ತಪ್ಪಿಲ್ಲ ಸರ್. ನೋಡಿದೀನಮ್ಮ, ಬಡ್ಕೋತೀನಿ ನಿನಗೆ, ಕೇಳಲ್ಲ ನನ್ನ ಮಾತು. ಏನು ಅವಳು ಹೆಂಡ್ತಿನ ಬೈದಂಗೆ ಬೈತೀಯಾ? ಸರ್ ನಾನು ಹೇಳ್ತೀನಿ ಸರ್, ಸರಿ ಪಾಪ ಅವಳು ನಾನು ಹೆಂಡ್ತೀನಿ ಸರ್. ಹಾಂ ಹೌದಾ? ಅಯ್ಯೋ ಅದು ಕಮ್ಮಿ, ನಮಗೇನಾಗಬೇಕು, ನಮಗೆ ಫೈನ್ ಕಟ್ಟಿ ಅಷ್ಟೇ ಸರ್. ಎಷ್ಟು ಸರ್? ಸರ್ 500 ರೂಪಾಯಿ. ಸರ್ 500 ರೂಪಾಯಿನಾ? ಸರ್ ನನ್ನ ಬೆಳಗ್ಗೆಯಿಂದ ಹೂ ಕಟ್ಟಿದ್ರು, ಇವ್ರು ಆಟ ಉಳ್ಸಿದ್ರು, ಇಬ್ರು ಸೇರಿ 200-300 ರೂಪಾಯಿ ಉಳ್ಸೋದಕ್ಕಾಗಲ್ಲ ನಮಗೆ. ಅಂಥದ್ರಲ್ಲಿ 500 ರೂಪಾಯಿ ಅಂದರೆ ಹೇಗೆ ಸರ್? ಸರ್ ಒಂದು 50 ರೂಪಾಯಿ ಕೊಡ್ಲಾ? ನೋಡಮ್ಮ, ನನ್ನ ಗಣೇಶನ ಕಲೆಕ್ಷನ್ ಬಂದಿಲ್ಲ, ಫೈನ್ ಕಟ್ಟಬೇಕು, ಫೈನ್ ಕಟ್ಟಿ ಅಷ್ಟೇ. ಸರ್ ಸರ್ ದಯವಿಟ್ಟು ಸರ್ ಒಂದು 200 ರೂಪಾಯಿ ಮಾಡ್ಕೊಳ್ಳಿ ಸರ್. ಸರ್ ನಿಮಗಿನ ಸರ್. ನೋಡಮ್ಮ, ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ, ನೀವು ಫೈನ್ ಕಟ್ಟಬೇಕು ಅಷ್ಟೇ. ಸರ್ ಓಡಿ ಸರ್. ಹಾಂ ಆಯ್ತು, ಎತ್ಕೊಂಡು ಓಡಿ, ಗಾಡಿ ಗಾಡಿ ಎತ್ತ ಬಿಸ್ತು. ಕರ್ಮಗಳ ಗುರುತು, ಬೆಳಿ ಬೆಳಿಗ್ಗೆ 500 ರೂಪಾಯಿ ಹೊಡೆಸ್ಕೊಂಡು ಹೋಯ್ತಲ್ಲಿ. ನಾನು ಆಟೋ ತೆಗಿತಾ ಇದ್ದೀನಿ, ಬೆಳ್ಳಿ ಬೆಳಿಗ್ಗೆ 500 ರೂಪಾಯಿ ಪಂಗ್ನಾಮ ಬೇಕಾಗಿತ್ತ ನಮಗಿದು. ಭೂಮಿಗೆ ಉಂಗುರ ಸಿಕ್ಕಿದ್ರೆ ಅಜ್ಜಿಗೆ ಇಂಪ್ರೆಸ್ ಆಗ್ಬೋದು, ಆಗ ಅಜ್ಜಿಗೆ ಭೂಮಿ ಮೇಲಿರೋ ಕೋಪ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗ್ಬೋದು. ಈ ಉಂಗುರನ ಅವಳಿಗೆ ಕೊಡೋಣ. ವೆರಿ ಗುಡ್ ಭೂಮಿ, ನಮ್ಮ ಹುಡುಗಿನ ಗೆದ್ಬಿಟ್ಲು. ನಮ್ ಭೂಮಿ ಕೈಗೆ ಉಂಗುರ ಸಿಕ್ತು, ಹಂಗಾದ್ರೆ ನಮ್ ಭೂಮಿ ಇದೆ ರಾಜ್ಯಭಾರ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ ಪ್ರಕಾರ ಅಂಜನ ಮಾತ್ರ ಈ ಮನೆ ಸೊಸೆ. ಭೂಮಿ, ಅಜ್ಜಿ ಮಾತಿಂದ ಬೇಜಾರು ಮಾಡ್ಕೋಬೇಡ. ಅಜ್ಜಿಗೆ ಒಂದೊಂದ್ಸಲಿ ಪ್ರೀತಿ ಜಾಸ್ತಿ ಆದರೂ ಹಾಗೆ ಮಾತಾಡೋದು ಅಲ್ವಾ ಅಜ್ಜಿ? ಅದು ಬಿಡಿ, ಈಗ ಗಂಡು ಹೆಣ್ಣಿಗೆ ಭೂಮಿ ದೂಟ. ಮದ್ವೆ ಆಗಿರೋ ಹೊಸ ದಂಪತಿಗಳು ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಮ್ಮನೆ ಸಂಪ್ರದಾಯ.
ಊಟ ಮಾಡಿ. ಒಂದ್ ನಿಮಿಷ. ಅಲ್ರಪ್ಪ, ಜೊತೆಗೆ ಊಟ ಮಾಡೋದಂದ್ರೆ ನಿಮ್ ಪಾಡಿಗೆ ನೀವು ತಿನ್ನೋದಲ್ಲ. ಹೌದು ಅಣ್ಣ, ನೀವು ಭೂಮಿಗೆ, ಭೂಮಿ ನಿಮಗ್ ತಿನ್ನಿಸ್ಬೇಕು. ಹೌದ್ರಿ ಸರ, ಇಬ್ರು ಒಬ್ರಿಗೊಬ್ರು ತಿನ್ಸಿದ್ರ ಆ ಊಟದ ರುಚಿನ ಮಾಸ್ತಿರ್ಲೇ ನೋಡ್ರಿಪ್ಪ. ಮತ್ತೆ ಇಷ್ಟಕ್ಕೆ ಬೇಸರ ಮಾಡ್ಕೊಂಡಿದ್ಯಾ? ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಇದೆಲ್ಲ ತಲೆಗೆ ಹೋಗೋ ವಿಚಾರನೂ ಅಲ್ಲ. ನಿನ್ ಜೊತೆ ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಹೇಗೆ ಸಹಿಸಿಕೊಂಡಿರಲಿ ಎಲ್ಲಮ್ಮ, ಇಷ್ಟು ದಿನ ಅವನ ಮೇಲಿದ್ದ ಭಾವನೆಯನ್ನು ಕೊಂದು ನಾನು ಹೇಗೆ ಬದುಕಲಿ? ಹಾಗ್ ಮಾಡು ಅಂತ ನಿನ್ಗೆ ಯಾರು ಹೇಳಿದ್ರು? ಅವನದ್ ಯಾವ ಸಮಸ್ಯೆಯಲ್ಲಿದ್ದಾನೋ ಏನೋ, ಅಪ್ಪ ಬೈದಿರ್ಬೋದು, ಕಾರ್ತವೀರನ್ ಎದುರು ಸೋತಿದ್ದು ಕಾಡ್ತಾ ಇರ್ಬೋದು, ಏನೋ ಸಮಸ್ಯೆ ಇರ್ಬೋದು ಅಲ್ವಾ? ಅವ್ನ ಆ ಯೋಚನೆಯಲ್ಲಿ ಇರ್ಬೇಕಾದ್ರೆ ಹಿಂದಿಲ್ಲ ಮುಂದಿಲ್ಲ ನೀನ್ ಹೋಗಿ ಪ್ರೀತಿ ಮಾಡ್ತೀನಿ ಅಂದ್ರೆ ಅವ್ನ್ ಕೇಳಿಸ್ಕೊಳಕ್ ಸಿದ್ಧ ಇರ್ತಾನ ಹೇಳು? ನೀನು ನಿನ್ ಮನ್ಸಿನ್ ಮಾತು ಹೇಳೋಕ್ಕಿಂತ ಮುಂಚೆ ಅವ್ನ್ ಯಾವ ಪರಿಸ್ಥಿತಿಲಿದ್ದಾನೆ, ಅವ್ನ್ ಮನ್ಸಲ್ಲಿ ಯಾವ ವಿಚಾರ ಓಡ್ತಿದೆ, ನಾನು ಈ ಸಮಯದಲ್ಲಿ ಹೇಳೋದು ಸರಿನಾ ಅಂತ ನೀನ್ ಯೋಚನೆ ಮಾಡ್ಬೇಕಿತ್ತು ತಾನೆ. ಸರಿ, ಅದ್ಯಾವ್ದು ನಿನ್ ತಲೆಗೆ ಹೊಳಿಲಿಲ್ಲ, ಈಗೆಲ್ಲ ಆಗೋಗಿದೆ. ಆದ್ರೆ ಅವ್ನ್ ಸಿಟ್ಟಲ್ಲಿ ಮಾತಾಡಿದ್ದಕ್ಕೆ ಅದೇ ನಿಜ ಆಗಿರಲ್ಲ ಅಲ್ವಾ? ಜಮದಗೀನು ಖಂಡಿತ ನಿನ್ನ ಇಷ್ಟಪಟ್ಟಿದ್ದಾನೆ, ಅದ್ ನಿನಗೂ ಗೊತ್ತು ನನಗೂ ಗೊತ್ತು. ಆದ್ರೆ ಆ ಕ್ಷಣಕ್ಕೆ ಅವನಿಗೆ ಇದನ್ನ ಒಪ್ಕೊಳಕ್ ಕಷ್ಟ ಆಯ್ತು ಅನ್ಸುತ್ತೆ. ಹಾಗಂತ ಅವನನ್ನ ಒಪ್ಕೊಳ್ಳೆ ಅಂತೂ ಇರಲ್ಲ. ಇಷ್ಟೊತ್ತಾಗ್ಲೇ ಹೀಗೆಲ್ಲ ಮಾತಾಡ್ದೆ ಅಂತ ಅವನು ನೋವಾಗಿರುತ್ತೆ. ನೋಡು ರೇಣುಕೆ, ಒಳ್ಳೇದಾಗೋಕೆ ಸಮಯ ಹಿಡಿಯುತ್ತೆ, ಕಾಯೋ ತಾಳ್ಮೆ ನಮ್ಮಲ್ಲಿರ್ಬೇಕು. ಇದನ್ನ ನೀನೇ ನಂಗೆ ಹೇಳ್ದು, ಈಗ ನೀನೇ ಆತರ ಬಿದ್ರೆ ಹೇಗೆ ರೇಣುಕೆ? ಅದರಲ್ಲೂ ಪ್ರೀತಿ ವಿಷಯ ಬಂದಾಗ ಮನಸ್ಸು ಚಂಚಲ ಆಗುತ್ತೆ, ಒದ್ದಾಡುತ್ತೆ, ಸರಿನೋ ತಪ್ಪೋ ಅನ್ನೋ ಗೊಂದಲಕ್ಕೆ ಬೀಳುತ್ತೆ. ಆದ್ರೆ ಆ ಕ್ಷಣದಲ್ಲಿ ನಾವು ಯಾವ ನಿರ್ಧಾರನೂ ತಗೋಬಾರ್ದು. ನೀನು ಈಗ ಅದೇ ಪರಿಸ್ಥಿತಿಲಿದೆ, ಚೆನ್ನಾಗಿ ನೀನು ಇಷ್ಟಪಟ್ಟಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅವನೇ ನಿನಗೆ ಹೇಳಿ ಮಾಡಿಸಿರೋ ಹುಡುಗ, ಅವನು ನಿನ್ನ ಬದುಕಿ ಖಂಡಿತ ಬಂದೇ ಬರ್ತಾನೆ. ನನ್ನ ಮಾತಲ್ಲಿ ನಂಬಿಕೆ ಇಡು. ನೀನು ಹೀಗೆ ಅಳ್ತಾ ಇದ್ರೆ ಕೆರೆ ಬಾವಿ ಹಳ್ಳ ಕೊಳ್ಳ ತುಂಬಕ್ಕೆ ನಿನ್ನ ಕಣ್ಣೀರೇ ಸಾಕು ಅನ್ಸುತ್ತೆ. ನನ್ನ ಗೆಳತಿ ಅಂದ್ರೆ ಹೀಗೆ ಯಾವಾಗ್ಲೂ ನಗ್ ನಗ್ತಾ ಇರ್ಬೇಕು. ನಿನ್ನ ಮಾತನ್ನು ಕೇಳಿದ ನಂತರ ಸ್ವಲ್ಪ ಸಮಾಧಾನವಾಯಿತು ಎಲ್ಲಮ್ಮ. ಆದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಕೊರಕು ಇದ್ದೇ ಇದೆ. ಸಂಪೂರ್ಣವಾಗಿ ಯೋಚನೆ ಬಿಡು ಅಂತ ನಾನು ಹೇಳ್ತಿಲ್ಲ, ಭರವಸೆ ಕಳ್ಕೋಬೇಡ ಅಂತ ಹೇಳ್ತಿದ್ದೇನೆ ಅಷ್ಟೆ. ನಮ್ಮ ಮುಂದೆ ಒಂದು ದೊಡ್ಡ ಕೆಲಸ ಇದೆ, ಅದು ನೀನು ನೆನಪಲ್ಲಿರಲಿ. ನಾಳೆ ನಮಗೆ ಬಹಳ ಮುಖ್ಯವಾದ ದಿನ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮನ್ಸು ಹಾಳು ಮಾಡ್ಕೋಬೇಡ ರೇಣುಕೆ, ಎಲ್ಲ ಸರಿ ಹೋಗುತ್ತೆ. ಸಂಜೆ ಆಗ್ತಾ ಬಂತು, ನೀನಿನ್ ಹೊರಡು, ನೆಮ್ಮದಿಯಾಗಿ ನಿದ್ದೆ ಮಾಡು. ಯಾರನ್ನಾದ್ರೂ ಹುಡುಕ್ತಾ ಇದ್ರಾ? ಇಲ್ಲ, ಅದು ನಿನ್ನೆ ಬಡಿಸ್ತಾ ಇದ್ನಲ್ಲ ಅವನ್ನೆಲ್ಲಾರು ನೋಡಿದ್ರ? ಸದಾಶಿವನ ಅವನೇ ಇರ್ಬೋದು, ಆದ್ರೆ ಹೆಸರು ನೆನಪಿಲ್ಲ. ಹೊರಗಡೆ ಏನಾದರೂ ಕೆಲಸ ಮಾಡ್ತಿರ್ತಾರೆ, ಹೋಗಿ ನೋಡಿ. ಹಾ ಸರಿ. ಅಂದಾಗೆ ನೀವು ಅವ್ರ ಹತ್ರ ಏನಾದರೂ ಮಾತಾಡೋದಿತ್ತ? ಇಲ್ಲ, ಅವನನ್ನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಅದನ್ನೇ ಕೇಳೋಣ ಅಂತ. ಕೆಲವೊಂದು ಸಲ ಹಾಗಾಗತ್ತೆ, ಎಲ್ಲೋ ಮಾತಾಡಿರ್ತೀವಿ ಆಮೇಲೆ ನೆನಪೇ ಆಗಲ್ಲ. ಹಾಗೆ ನಿಮ್ಮ ಉಪಕಾರನೋ ಯಾವತ್ತೂ ಮರೆಯೋದಿಲ್ಲ. ನಂದೇನೂ ಇಲ್ಲ,
ಎಲ್ಲ ಬುದ್ಧಿಗಳ ಆಶೀರ್ವಾದ. ಸರಿ, ಅವನೆಲ್ಲಿದ್ದಾನೆ ಅಂತ ನಾನು ನೋಡ್ತೀನಿ. ಇದೇನಿದು, ಇವರು ಸದಾಶಿವನ ಬಗ್ಗೆ ಇಷ್ಟೆಲ್ಲ ವಿಚಾರಿಸ್ತಿದ್ದಾರೆ? ಸದಾಶಿವ, 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 ಅಲ್ಲಿ ಗೌರಮ್ಮ ಏನೋ ಕರೀತಾ ಇದ್ದಾರೆ, ನಿಲ್ಬಾರ್ದು. ಕ್ಷಮಿಸಿ ಚಮರಸ್ವಾಮಿಗಳೇ, ಅದು ನನಗೆ ಕೇಳಿಸ್ಲಿಲ್ಲ, ನಾನು ಯಾವುದೋ ಕೆಲಸದಲ್ಲಿ ಮರ್ತುಬಿಟ್ಟೆ. ಹ್ಞೂ, ಈ ವಯಸ್ಸಲ್ಲಿ ನೀವು ಯಾವ ಯೋಚನೆಯಲ್ಲಿರ್ತೀರ ಅಂತ ನನಗೆ ಗೊತ್ತಿಲ್ವಾ? ಅಲ್ಲ ಅಪ್ಪ, ಆಗ್ಲಿಂದ ಕರಿತಾನೆ ಇದ್ದೀನಿ, ಕೇಳಿಸ್ತಿಲ್ವಾ ನಿನಗೆ? ಯೋಚನೆ ಬೇರೆ ಎಲ್ಲೋ ಇದ್ರೆ ಈ ಲೋಕದಲ್ಲಿ ಆಗೋ ಯಾವ ಸದ್ದು ಕೇಳೋದಿಲ್ಲ. ಅದೆಲ್ಲೋ ತೇಲಾಡ್ತಿದ್ದ ಅವನು ಅಲ್ವಾ ಸದಾಶಿವ? ಹಾಗೆಲ್ಲ ಏನೂ ಇಲ್ಲ ಚಾಮರಸ್ವಾಮಿಗಳೇ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಅಯ್ಯೋ ಇರಪ್ಪ, ನಿನ್ನ ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ನಿಂದು ಯಾವ ಊರು? ನನಗೆ ಒಂದೇ ಊರು ಅಂತ ಇಲ್ಲ, ಯಾವ ಊರಲ್ಲಿ ಆಶ್ರಯ ಸಿಗುತ್ತೋ ಅದೇ ನನ್ನ ಊರು. ಯೋಚನೆ ಮಾಡಬೇಡ ಸದಾಶಿವ, ನೀನೀಗ ಇಲ್ಲಿದೆಯಲ್ಲ, ಇನ್ಮೇಲಿಂದ ನಿನಗೆ ಯಾರೂ ಇಲ್ಲ ಅನ್ನೋ ಯೋಚನೆನೇ ಬರಬಾರ್ದು. ಅಲ್ಲಪ್ಪ, ನಿನಗೆ ನನ್ನನ್ನು ನೋಡಿದ ನೆನಪೇನಾದರೂ ಇದೆಯಾ? ಇಲ್ಲಮ್ಮ, ನಾನು ನಿಮ್ಮನ್ನು ನೋಡಿಲ್ಲ. ಅಮ್ಮ, ನಮಗೆ ಹೊರಡಬೇಕು. ನೀವೀಗ ಅವನ್ನ ನೋಡಿದಿರೋ ಇಲ್ವೋ ಅಂತ ಲೆಕ್ಕಾಚಾರ ಹಾಕೊಂಡು ಕೂತ್ಕೊಂಡ್ರೆ ಸಂಜೆ ಆಗೋಗುತ್ತೆ, ಬುದ್ಧಿಗಳು ನಿಮ್ಮೂರಿಗೆ ಹೊರಟಿದ್ದಾರೆ. ಬನ್ನಿ ಹೋಗೋಣ. ಸರಿ. ಬನ್ನಿ. ಏ ಬಾಲ, ಟೈಮ್ ಆಯ್ತಾ? ಎಲ್ಲಿ ಆ ಜೂನಿಯರ್, ಇನ್ನೂ ಬಂದಿಲ್ವಾ? ಅವ್ರು ಬರೋ ಟೈಮಿಗೆ ಬರ್ತಾರೆ, ವರಿ ಬೇಡ. ಏ ಅದು ವರಿ ಅಲ್ಲ ಮರೈತಿ, ಹರಿ ನಾವು ಪಾರ್ಟಿ ಮಾಡಬೇಕು, ಗಮ್ಮತ್ ಮಾಡಬೇಕು ಅಂತ ಟೆನ್ಷನ್ ಇಲ್ವಾ ಅಂತ. ಯಾರು ಬರ ಕೇಳಿದ ನಿಮಗೆ? ಇಷ್ಟು ತಾನೇ ನಿನ್ನ ಕೆಲಸ ಇಲ್ವಾ? ಬೇಕಾಗಿ ಅವನ್ನ ಬಿಟ್ಟರೆ ಸರಿ. ಪರವಾಗಿಲ್ಲ ಜೂನಿಯರ್, ಕರೆಕ್ಟ್ ಟೈಮಿಗೆ ಬಂದಿದ್ಯಾ? ಮೂವಿ ಬರೋ ಪೊಲೀಸರು ಲೇಟಾಗಿ ಬಂದಿಲ್ಲ. ಏಯ್, ಈ ಟೈಮಲ್ಲಿ ಸಂಸಾರಸ್ಥರ ಮನೇಲಿ ನಿಂಗೇನೋ ಕೆಲಸ? ರೌಡಿಗಳು ಬರೋದು ತಪ್ಪು, ಕರೆಕ್ಟ್. ಹಾಗೆ ಈ ಟೈಮಲ್ಲಿ ಪೊಲೀಸರು ಬರೋದು ತಪ್ಪೇ. ಆಯಿತು, ಬಂದು ವಿಚಾರ ಏನು ಅಂತ ಬಗಳು. ಇಲ್ಲಿರೋರ್ಗೇನಾದ್ರು ತೊಂದರೆ ಕೊಟ್ಟರೆ? ತೊಂದರೆ ಇಲ್ಲಿರೋರ್ಗಲ್ಲ, ನಿನಗೆ. ಏ ಮುನ್ನ, ಒಂದು ಪ್ಲೇಟ್ ತಂದೋರಿ. ಆಗಿರ್ಲೇಬೇಕು, ಹೋಗ್ಲೇಬೇಕು ಅಂತ ತಾನೆ ಇವನು ಇಲ್ಲಿ ಕರ್ಕೊಂಬಂದಿದ್ದು. ಸತ್ಯ ನಿಮ್ಗೆಲ್ಲ ಗೊತ್ತಾಗಲಿ ಅಂತ ಇಷ್ಟು ವೇಟ್ ಮಾಡಿದೆ. ದಸರಾ ಟೈಮಲ್ಲಿ ಫೇಕ್ ಆರ್ಡರ್ ಕೊಟ್ಟಿದ್ದು ಇವನೇ ಅಲ್ವಾ? ಹೌದು. ಜೂನಿಯರ್, ಟೆನ್ಷನ್ ಆದ್ರೆ ಮುಖದಲ್ಲಿ ತೋರಿಸ್ಕೋಬೇಕು. ತಪ್ಪು ಮಾಡಿದ್ರೆ ಮಾಡಿದ್ದೀನಿ ಅಂತ ಹೇಳೋಣ, ನಿಜವಾದ ಗಂಡಸು.
ಅದು ಬಿಟ್ಟು ಮುಖದಲ್ಲಿ ಗಡ್ಡ ಮೀಸೆ ಇದ್ರೆ ಅವನ ಗಂಡಸು ಅಂತ ಕರೆಯಲ್ಲ. ಇದೆಲ್ಲ ಏನು ನಮಗ್ ಮೋಸ ಮಾಡ್ದು ಅನ್ಗೋ ಸರ್ಗು ಏನ್ ಸಂಬಂಧ? ಹೀಗೆ ಅನಾವಶ್ಯಕವಾಗಿ ಇವರನ್ನ ಕರೆಸಿ ತೊಂದರೆ ಕೊಡೋದು ತಪ್ಪಲ್ವಾ? ಹಾಗೆ ತಪ್ಪು ಮಾಡ್ದಿರೋನ ಫ್ರಾಡ್ ಅಂತ ಹೇಳೋದು ತಪ್ಪೆ. ಏನ ಸೇಡ ಸೇಡ ನಾನ್ ತೀರ್ಸೋ ಸೇಡು ಬೇರೆ ತರನೇ ಇರುತ್ತೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ನಿನ್ ದೇಹದಲ್ಲಿ ಫೀಡ್ ಬಾಟಲ್ ಕುಡ್ದಿರೋ ಹಾಲು ಹರಿದಾಡ್ತಿದೆ. ಆಲ್ಕೋಹಾಲ್ ಮಿಕ್ಸ್ ಆಗಿರೋ ಬ್ಲಡ್ ಜೊತೆ ಆಟ ಬೇಡ ಕಣ. ಅಯ್ಯೋ ಡೈಲಾಗ್ ಅಲ್ಲಿ ಬಿಡು. ಇವನ್ಗೂ ಇವ್ರಿಗೂ ಏನ್ ಸಂಬಂಧ? ಒಂದು 10 ನಿಮಿಷ ಎಲ್ಲರಿಗೂ ಈ ದೇವಕಿ ಹೆಸರು ಮರ್ತೋಗ್ಲಿ ದೇವ್ರೆ. ಯಾರಾದ್ರೂ ನನ್ನ ಹೆಸರು ಹೇಳಿದ್ರುಂಟಲ್ಲ, ನಾಳೆ ನಿನಗೆ ದೀಪ ಹಚ್ಚೋದಿಲ್ಲ. ನಾನು ನೋಡು. ಏ ಬಾಲ, ತಂದೂರಿ ಚಿಕನ್ ಓಡ್ತದೆ ಹಿಡಿದ್ ಬೆಕ್ಕಿ ಹಾಕ. ಒಂದು ಲೈನ್ ಕೂಡ ಸುಳ್ಳು ಹೇಳ್ದೆ, ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಿನ್ ತಲೆ ಎರಡು ಭಾಗ ಆಗಿ ಅದರಲ್ಲಿ ಬರೋ ರಕ್ತನ ಜೂಸ್ಕೊಂಡು ಕುಡಿತೇನೆ. ಹೇಳ. ಸಾರಿ, ನೀವು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗೆ ಫೇಕ್ ಆರ್ಡರ್ ಕೊಡ್ಲಿಕ್ಕೆ ಹೇಳಿದ್ದು ವೀರಣ್ಣ, ವಿಕ್ರಮಣ್ಣ ಅಲ್ಲ. ಅದಾದ್ಮೇಲೆ ಮುಂದೆ ಹೇಳ. ನಿಮ್ಮ ಹತ್ರ ವಿಕ್ರಮಣ್ಣನ ಹೆಸರು ಹೇಳಲಿಕ್ಕೆ ಹೇಳಿದ್ದು ಇನ್ಸ್ಪೆಕ್ಟರ್ ವಿಶ್ವ ಅವರು. ಏನಾಯ್ತು? ನಿಮ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಹೋದ್ರಲ್ಲ, ಅವಾಗ ಯಾವ ಸಂಬಂಧಿಕರು ಬಂದು ಬಿಡಿಸ್ಕೊಳ್ಳಿಲ್ಲ ನಿಮ್ಮನ್ನ? ನಿಶಿ, ಏನ್ ಮಾತಾಡ್ತಾ ಇದೀಯ ನೀನು? ನಿಮ್ಮಪ್ಪ ಸಂಬಂಧಗಳಿಗೆ ಬೆಲೆ ಕೊಡೋದಕ್ಕೇನೆ ಎಲ್ರು ಅಷ್ಟೊಂದು ಜೋಪಾನ ಮಾಡಿದ್ದು? ನಿನ್ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಈ ಕಾರ್ ಬಂದಾಗಿಂದ ಅದು ಇನ್ನೂ ಜಾಸ್ತಿನೇ ಆಗೋಯ್ತು. ವರ್ದಾ, ಈ ಕಾರ್ ತಗೊಂಡೋಗಿ ಆ ರೋಡಲ್ಲಿ ನಿಲ್ಸ್ಬಿಡು, ಇಲ್ಲ ಅಂದ್ರೆ ನಾನೇ ಏನಾದ್ರೂ ಮಾಡ್ಬಿಡ್ತೀನಿ. ಏನಮ್ಮ ಮಾಡ್ಬಿಡ್ತೀಯ? ಮಾಡ್ ನೋಡೋಣ. ಈ ಕಾರ್ನ ಮುಟ್ಟಿ ನೋಡೋಣ, ಆಮೇಲೆ ಏನಾಗುತ್ತೆ ಅಂತ ನೀವ್ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಎಲ್ರು ಬದಲಾಗ್ತಿದ್ದಾರೆ ನಿಶಿ, ನೀನು ಬದಲಾಗಲ್ಲ ಅಂತ ತೋರಿಸ್ಬಿಟ್ಟೆ. ಎಲ್ಲ ವಿಚಾರದಲ್ಲೂ ನಾಲ್ಗೆನ ಮುಂದೆ ಬಿಡ್ತೀಯ, ಬುದ್ಧಿನ ಮುಂದೆ ಬಿಡೋದೇ ಇಲ್ಲ. ನಾಲ್ಗೆ ಮುಂದಿಡೋದಕ್ಕಿಂತ ಬುದ್ಧಿನ ಖರ್ಚು ಮಾಡಿದ್ರೆ ಇವತ್ತು ನೀನು ಎಲ್ಲೋ ಇರ್ತಾ ಇದ್ದೆ. ಬಿಟ್ಟಿ ಉದ್ದೇಶ ಕೊಡೋದ್ರಲ್ಲಿ ಎತ್ತು ಕೈ ಅಲ್ವಾ ನಿಂದು? ನಿಮಗೆ ಯಾಕಾದ್ರೂ ಮೆಮೊರಿ ಬಂತು? ಯಾರ ಬಗ್ಗೆ ಏನಾದ್ರೂ ಮಾತಾಡು, ಆದ್ರೆ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಇದನ್ನ ವಾರ್ನಿಂಗ್ ಅಂತ ಆದ್ರೂ ಅನ್ಕೋ. ಆದ್ಯ, ಮಾಡಕ್ ತುಂಬಾ ಕೆಲಸ ಇದೆ, ಬಾ ಹೋಗೋಣ. ನೋಡಮ್ಮಯ್ಯ, ನೀನ್ ನಿಜ ಒಪ್ಕೊಂಬಿಡು. ನೀನೆ ತಾನೇ ಮಧ್ಯರಾತ್ರಿ ನನ್ನ ಕಾರ್ನ ತಗೊಂಡೋಗಿದ್ದು. ನೀನೇ ನಿಜ ಹೇಳಿದ್ರೆ ನಾನು ಏನು ಮಾಡೋದಿಲ್ಲ. ಅಮ್ಮ ತಾಯಿ, ನಿನಗೆ ನಿನ್ ಕಾರ್ಗೆ ಒಂದು ದೊಡ್ಡ ನಮಸ್ಕಾರ. ಅಮ್ಮ, ರೋಡಲ್ಲಿ ಹೋಗ್ತಾರ ಮಾರಿನ ಯಾರನ್ನ ಮನೆ ಕರೀತಾರ, ಹಾಗೆ ಏನಾದ್ರೂ ಅನಾಹುತ ಆಗತ್ತೆ ಅಂತ ಗೊತ್ತಿದ್ದು ನಿನ್ ಕಾರನ್ ಮುಟ್ಟೋ ಧೈರ್ಯ ನನ್ಗಂತೂ ಇಲ್ಲಮ್ಮ. ನೀನು ಒಂದ್ ಕೆಲ್ಸ ಮಾಡು, ನಿನ್ಗೆ ಅಷ್ಟೊಂದು ಡೌಟ್ ಇದ್ರೆ ರಾತ್ರಿ ಎಲ್ಲ ಕಾರಲ್ಲೇ ಮಲ್ಕೊಂಬಿಡು, ಸರಿನಾ?
ಎಷ್ಟು ಮಾತಾಡ್ತಿರೋ ಮಾತಾಡಿ, ನನ್ನ ಕಾರ್ನ ಯಾರು ಮುಟ್ಟಿದ್ರು ಅಂತ ಕಣ್ಣಿಡಿಯೋವರೆಗೂ ನಾನು ಬಿಡಲ್ಲ. ಒಂದ್ಸರಿ ಗೊತ್ತಾಗ್ಲಿ, ಆಗ ಅವ್ರ ಪಾಡನ್ನ ನಾಯಿ ಪಾಡು ಮಾಡ್ತೀನಿ. ಅರೆ ಯಾಕೆ ಸುಮ್ಮನೆ ನಿಂತ್ಕೋಬಿಟ್ರಿ ಹೇಳಿ? ಯಾಕೆ ವಿಕ್ಕಿ ರಾತ್ರಿ ಕುಡ್ಕೊಂಡ್ ಬಂದಿದ್ಯಾ? ವಾಸನೆ ಬರ್ತಾ ಇದೆ. ಹಲೋ, ನಾನ್ ಕೇಳಿದ್ದೆ ಬೇರೆ, ನೀವ್ ಹೇಳ್ತಿರೋದೆ ಬೇರೆ. ಏನ್ ವಿಕ್ಕಿ, ಸಂಯುಕ್ತ ಅಮ್ಮನ್ ಮಗನಾಗಿ ಈ ತರ ಎಲ್ಲ? ಛೇ ಛೇ, ಅಟ್ಲೀಸ್ಟ್ ಒಂದ್ 10% ಆದ್ರೂ ಅವ್ರ ಡಿಗ್ನಿಟಿ ಮೇಂಟೈನ್ ಮಾಡಕ್ ಆಗಲ್ವಾ ನಿಂಗೆ? ಅವ್ರ ಸ್ಟೇಟಸ್ ತಕ್ಕನಾಗಿರುವಿಕ್ಕಿ, ಯಾಕೆ ಅವ್ರ ಮಾನ ಮರ್ಯಾದೆಯೆಲ್ಲ ತೆಗಿತಿದ್ಯಾ? ರಾತ್ರಿ ಕುಡ್ಕೊಂಡು ಲೇಟಾಗಿ ಮನೆಗೆ ಬರೋದು ಚೆನ್ನಾಗಿರತ್ತ ವಿಕ್ಕಿ? ಅಲ್ಲೇನಾದ್ರೂ ಪೊಲೀಸ್ ಇದ್ದು ಡ್ರಿಂಕ್ ಅಂಡ್ ಡ್ರೈವ್ ಅಂತ ಚೆಕ್ ಮಾಡಿದ್ರೆ ಅವಮಾನ ಆಗ್ತಿದ್ದಿದ್ ಯಾರಿಗೆ? ಸಂಯುಕ್ತ ಅಮ್ಮಂಗೆ. ಹೇ ವಿಕ್ಕಿ, ಮಾನ ಮರ್ಯಾದೆ ತೆಗಿಯಕಂತಾನೆ ಹುಟ್ಟಿದೆಯಲ್ಲೋ. ಏನೋ ಒಬ್ಬನೇ ಮಗ ಅಂತ ಫ್ರೀ ಬಿಟ್ರೆ ರಾತ್ರಿ ಮನೆಗೆ ಲೇಟಾಗಿ ಬರೋದನ್ನು ಅಭ್ಯಾಸ ಮಾಡಿಕೊಂಡಿದ್ಯಾ? ಕುಡ್ದು ಹಾಗೆಲ್ಲ ಕಾರ್ ಓಡಿಸ್ಬಾರ್ದು ವಿಕ್ಕಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಸಂಯುಕ್ತ ಅಮ್ಮಂಗೆ ನೀನ್ ಒಬ್ನೇ ಮಗ, ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವರು. ರೇ, ನನ್ ವಿಷಯ ಮಾತಾಡ್ತಿದ್ರಲ್ಲ, ಮೊದ್ಲು ನಾನು ಕೇಳಿದಕ್ಕೆ. ವಿಕ್ಕಿಗೆ ಯಾವ್ದಾರು ಹುಡುಗಿ ನೋಡಿ ಮದ್ವೆ ಮಾಡಿಸಿ. ಹೆಂಡತಿ ಬಂದ್ರೆ ವಿಕ್ಕಿ ಸುಧಾರಿಸ್ತಾನೆ. ಇಲ್ಲ ಅಂದ್ರೆ ಕಂಟ್ರೋಲ್ ತಪ್ತಾನೆ. ನೋಡ್ತಾ ಇದ್ದೀವಮ್ಮ, ಒಳ್ಳೆ ಹುಡುಗಿ ಸಿಕ್ಕಿದ ತಕ್ಷಣ ಟ್ಯೂನ್ ಮದ್ವೆ ಮಾಡ್ತೀವಿ. ಮಾಮ್, ಹೇಯ್ ಬಾಯ್ ಮುಜ್ಜ. ಒಳ್ಳೆ ಹುಡುಗಿ ಓಕೆ, ಇನ್ನೂ ಸ್ವಲ್ಪ ಗಟ್ವಾಣಿ ಇದ್ರೆ ನೀನು ಚೆನ್ನಾಗಿರುತ್ತೆ.